ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾಂದನು ವಾರ್ತೆಗಳ ವಿವರ. ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಮಾನ್ಯ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ತವರೂರು ಚಿಕ್ಕನಾಗ್ನಹಳ್ಳಿಯ ಆ ಕುಗ್ರಾಮದಲ್ಲಿ ಇದುವರೆಗೂ ಮೂಲಭೂತ ಸೌಕರ್ಯವೇ ಇಲ್ಲ. ಇದರ ಕುರಿತು ಅಮೋಘ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇಂತಹದೊಂದು ಪ್ರಶ್ನೆ ಸಹಜವಾಗಿ ನಿಮಗೆ ಈ ಜಾಗ ನೋಡಿದ ಮೇಲೆ ಅನಿಸುತ್ತೆ. ಒಂದು ಕಡೆ ಒಂದೇ ಜಾಗದಲ್ಲಿರುವ ಗುಡಿಸಲುಗಳು, ಗುಡಿಸಲಿನಿಂದ ಕಾಲಿನಲ್ಲೇ ತೆವಳುತ್ತಾ ಬರುತ್ತಿರುವ ಅಜ್ಜಿ, ಮತ್ತೊಂದು ಕಡೆ 6 ತಿಂಗಳಿಂದ ಅನಾರೋಗ್ಯದಿಂದ ಮಲಗಿರೋ ಜಾಗದಲ್ಲೇ ಮಲಗಿರುವ ಮಹಿಳೆ. ಈ ರೀತಿ ಇಲ್ಲಿನ ಜನ ಕೈಮುಗಿದು ಬೇಡಿಕೊಳ್ಳುತ್ತಿರುವುದಾದರೂ ಎಲ್ಲಿ? ಎಸ್, ಇಲ್ಲೇ ಇರೋದು ವಿಷಯ. ಈ ಜಾಗ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಜೆ ಹಳ್ಳಿ ಬಳಿ ಇರುವ ಗುಂಡುತೋಪು. ಇಲ್ಲಿನ ಜನ ಅಮೋಘ ಟಿವಿ ಮುಂದೆ ಕೈಮುಗಿದು ಬೇಡಿಕೊಳ್ಳುತ್ತಿರೋದಾದರೂ ಯಾಕೆ? ಇಲ್ಲಿನ ಮೂಲಭೂತ ಸೌಕರ್ಯದ ಕೊರತೆ ಇರೋದ್ರಿಂದ. ಕಸಕುಂತ ಕಡೆ ನಾವು ನಾಯಿಗಾರ ಒಂದು ಬೆಲೆ ಐತೆ, ನಮ್ಗೆ ಆ ಬೆಲೆನೆ ಇಲ್ದಂಗೆ ಮಾಡಿಬಿಟ್ಟವ್ರು ಸ್ವಾಮಿ. ನಮ್ಮ ಸರ್ಕಾರ ನಮ್ಮನ್ನು ತಿರುಗಿ ನೋಡ್ತಾ ಇಲ್ಲ, ತಿರುಗಿ ನೋಡ್ತಾ ಇಲ್ಲ, ಏನಕ್ಕೂ ಬೆಲೆ ಇಲ್ಲ. ನಾವು ಹಂಗೆ ಮಾಡೋರು ಉಟ್ಕೊಂಡು ಬಟ್ಟೆ ಉಣ್ಣೋ ಅನ್ನಕ್ಕೂ ನೋಡಿ, ಎಲ್ಲ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ರೇಷನ್ನು ಅಕ್ಕಿ ಅಷ್ಟು ಈ ಹೊಲ ಹೆಚ್ಚೋಕ್ಕಾಗ್ತಾ ಇಲ್ಲ. ಹೊಲ ಹೆಚ್ಚಬೇಕು, ಹಸುಗಳೆಲ್ಲ ನೆಂದೋಗಿ ಊಟ ಮಾಡೋಕ್ಕೆ ಏನೂ ಇಲ್ಲ. ನೆನ್ನೆ ಇವತ್ತು ಅಲ್ಲಿ ಅದೇನು ಹೋಟ್ಲಿಂದ ಕಳಿಸಿದ್ರಪ್ಪ ಇಷ್ಟು ಊಟ, ಏನು ಮಾಡೋದು? ಹಿಂಗೆ ಪರಿಸ್ಥಿತಿ ಆಗ್ಬಿಟ್ರೆ ನಾವಿನ್ನೂ ಹಿಂಗೆ ಬಿದ್ದು ಸಾಯ್ಬೇಕು ಅಂದರೆ ಒಂದು ಮನೆ ಮಾಡಿಕೊಡೋರು ಹೇಗಿಲ್ಬೋದು ಸ್ವಾಮಿ? ನಮಗೆ ಇರೋಕ್ಕೊಂದು ಗೂಡು, ಏನೋ ಒಂದಿಷ್ಟು ಬತ್ತಲು ಬಾತ್ರೂಮ್ ಮಾಡಿಕೊಡೋರಿಲ್ವಲ್ಲ. ಇಲ್ಲಿಗೆ ಬಂದು ಬಂದಿಟ್ಟು ಆ ಸೊಳ್ಳಿಗೆ ಔಷಧಿ ಹೊಡೆಯೋರಿಲ್ವಲ್ಲ ಸ್ವಾಮಿ. ನಾವು ಹೆಂಗೆ ಬಾಳೋದು, ಹೆಂಗೆ ಬದುಕೋದು? ಇಷ್ಟೆಲ್ಲ ನೋವು ತಿಂದ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ, ಕಣ್ಣಿಗೆ ನೋವಿಗೆ ಎದ್ದಿಂಗೆ ಕೂತ್ಕೋಬೇಕು, ಉಸಿರು ಕಟ್ಕೊಂಡು. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಆದರೆ ಈ ಅಲೆಮಾರಿ ಜನಾಂಗದ ಸುಡುಗಾಡು ಸಿದ್ರು ಇಲ್ಲಿ ವಾಸ ಮಾಡಲು ಶುರು ಮಾಡಿ ಸುಮಾರು 25 ವರ್ಷ ಆಗಿದೆ. ಆದರೆ ದುರ್ದೈವ, ಇವರಿಗೆ ಇರಲು ಸೂರಿಲ್ಲ, ಕುಡಿಯಲು ನೀರೂ ಇಲ್ಲ. ಈ ಕಡೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಸುಖವಾಗಿ ನಿದ್ದೆ ಮಾಡೋಣ ಅಂದರೆ ಧಾರಾಕಾರವಾಗಿ ಮಳೆಯಿಂದಾಗಿ ಇವರ ಜೀವನವೇ ತತ್ತರಿಸಿ ಹೋಗಿದೆ. ಅಷ್ಟೇ ಯಾಕೆ, ಬಯಲುಮುಕ್ತ ಶೌಚಾಲಯ ಮಾಡಿದ್ದೇವೆ ಅಂತ ಬಡಾಯಿ ಕುಚ್ಚಿಕೊಳ್ಳುವ ಸರ್ಕಾರ ಈ ಮಹಿಳೆಯ ಮಾತನ್ನೊಮ್ಮೆ ಕೇಳಲೇಬೇಕು. 25 ವರ್ಷದಿಂದ ಇದ್ದೀವಿ, ನಮ್ಮ ಹೆಸರು ರಂಗಮ್ಮ ಅಂತ, ನಾವು ಸುರ್ಗಾಡ್ಸಿದ್ದ ಸರ್. ಇಲ್ಲಿ 25 ವರ್ಷದಿಂದ ಇದೇ ಗುಡ್ಡಲಲ್ಲಿ ಇದ್ದೀವಿ. ಸೋದ್ರಿ ಎಲ್ಲ ಏನಾಗಿದ್ದೀರಂತ ಬಂದು ಕೇಳೋರಿಲ್ಲ, ಓಟ್ ಬಂದಂಗೆ ಮಾತ್ರ ಓಟ್ ಕೇಳ್ತಾರೆ. ನಾವು ಸ್ನಾನ ಮಾಡಬೇಕಾದ್ರೆ ಒಂದು ಸೀರೆ ಹಿಂಗೆ ಸುತ್ತಕೋಬಿಟ್ಟು ಮಧ್ಯೆ ಕುಂತ್ಕೊಂಡು ಸ್ನಾನ ಮಾಡಬೇಕು. ಇರೋಕ್ಕೊಂದು ಬಾತ್ರೂಮ್ ಕೊಡಿ ಅಂತ ಬಂದವ್ರನ್ನೆಲ್ಲ ಕೇಳೋದು, MLRನೂ ಕೇಳ್ದು, ಎಲ್ಲರನ್ನೂ ಗೌರ್ಮೆಂಟ್ನೂ ಕೇಳ್ದು, ಒಬ್ಬರನ್ನ ಒಂದು ಬಾತ್ರೂಮ್ ಕೊಟ್ಟಿಲ್ಲ. ಈ ತೋಟಗಳಿಗೆ ಹೋದ್ರೆ ಓಡಿಸ್ಕೊಂಡು ಬರ್ತಾರೆ ಹೆಣ್ಮಕ್ಳನ್ನ. ಮಾನ್ಯ ಸಚಿವರೇ, ಈ ಮಾತನ್ನ ನೀವು ಗಮನ ಇಟ್ಕೊಳ್ಳಿ. ಮಾನ್ಯ ಮಾಧುಸ್ವಾಮಿಗಳೇ, ನೀವು ಸಚಿವರಾಗಿದ್ದೀರಾ, ನಿಮ್ಮ ತಾಲೂಕಿನಲ್ಲಿ ಇಂಥ ಸ್ಥಿತಿ ಇದೆ. ಮೋದಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ಅಲ್ಲಿ ಕುತ್ಕೊಂಡು. ನಾನು ಬಡತನ ನಿರ್ಮೂಲನೆ ಮಾಡ್ತೀನಿ, ಶೌಚಾಲಯ ಒಂದು ಮುಕ್ತ ಒಂದು ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀನಿ, ಈ ರೀತಿಯಾದಂತ ಒಂದು ಬಡತನವನ್ನ ನಿರ್ಮೂಲನೆ ಮಾಡೋ ಒಂದು ನಿಟ್ಟಿನಲ್ಲಿ ಸರ್ಕಾರ ನಡೆಸ್ತಿದೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿನ ಜನಗಳು ಯಾವ ರೀತಿ ಪರಿಸ್ಥಿತಿ ಅಂದ್ರೆ ನೀವೇ ನೋಡ್ಕೊಳ್ಳಿ. ನಿಜಕ್ಕೂ ಇದು 72ನೇ ಸ್ವಾತಂತ್ರ್ಯದಲ್ಲಿದ್ದೀವಿ, ಈ ಸ್ಥಿತಿ ಬೇಕಾ? ಇದು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ತವರಲ್ಲಿ ಅಮ್ಮ, ಇಲ್ಲಿ ಶೌಚಾಲಯ ನಿಮ್ಗೇನಾದ್ರು ಜನಪ್ರತಿನಿಧಿ ಬಂದು ಭೇಟಿಯಾಗಿದ್ದಾರೆ? ಇಲ್ಲ ಸರ್, MLR ನಾವೇ ಹೋಗಿದ್ದೀವಿ, ಅವ್ರೇನು ಬಂದಿಲ್ಲ. ಓಟ್ ಟೈಮ್ ಅಲ್ಲಿ ಬಂದ್ರು, ಕೇಳಿದ್ರು, ನಿಮ್ಮ ಮನೆಗಳು ಕೊಡ್ತೀವಿ, ಇಲ್ಲಿ ಅನುಕೂಲ ಮಾಡ್ಕೊಡ್ತೀನಿ, ಇಲ್ಲೇ ಕೊಡ್ತೀನಿ ಅಂತ ಸಾಹೇಬ್ರು ಹೇಳಿದ್ರು. ಅಷ್ಟೊಂದು ಹೇಳಿದ್ರು ಹೊರತು ನಾವೇ ಹೋಗಿ ಕೇಳಿದ್ರು, ಏನು ಮಾಡ್ಕೊಡ್ತಾ ಇಲ್ಲ ನಮಗೆ. ಒಂದು ಬಾತ್ರೂಮ್ ಇಲ್ಲ ಅಂತ ಅಲ್ಲಿ ಕಾಸಿಂದ ಕೇಳೋದಕ್ಕೆ ಒಂದು ಹೆಣ್ಮಗ ಆಗಿದ್ದರೆ ನೀವು ತಿಳ್ಕೊಬೇಕು ಅನ್ನೋದಕ್ಕೆ ನಾನೇನು ಕೇಳಬೇಡ್ರಮ್ಮ ಮುನ್ಸಿಪಾಲಲ್ಲಿ ಕೇಳಿ ಅಂತ ಅವ್ರು ಕೇಳಿದ್ರೆ ಇನ್ನು 2 ತಿಂಗಳು 3 ತಿಂಗಳು ಅಂತಾರೆ. ಇಲ್ಲಿ 25 ವರ್ಷದಿಂದ ಹಿಂಗೆ ಇದ್ದೀವಿ, ಅವ್ರು ಕೊಡಲಿಲ್ಲ, ನಮ್ಮ ಕಷ್ಟ ತೀರಲಿಲ್ಲ. ಈಕೆಯ ಕಣ್ಣೀರ ಕತೆ ಕೇಳ್ತಾ ಇದ್ರೆ ಯಾರಿಗೆ ತಾನೇ ಕಣ್ಣೀರು ಬರಲ್ಲ ಹೇಳಿ? ಹೌದು, ದುರ್ದೈವ, ಚುನಾವಣೆಗೆ ಬಂದು ಆಶ್ವಾಸನೆ ಕೊಟ್ಟು ಮತ ಪಡೆದು ಹೋಗುವ ರಾಜಕಾರಣಿಗಳು, ಶ್ರೀಮಂತರಿಗೆ ಮೀಸಲಾಗಿರುವ ಅಧಿಕಾರಿಗಳು,
ಪಾಪ ಇವರ ಕಷ್ಟಕ್ಕೆ ಹೇಗೆ ನೆರವಾಗ್ತಾರೆ ಹೇಳಿ. ಸದ್ಯಕ್ಕೆ ಎಲ್ಲವುದನ್ನ ಒಂದು ಕಡೆ ಇಟ್ಟು ಈ ಮಹಿಳೆಯರಿಗೆ ಶೌಚಾಲಯ ಆದರೂ ನಿರ್ಮಿಸಿ ನೆರವಾಗಿದ್ರೆ ಆ ತಾಲೂಕಿನ ಮಹಿಳಾ ತಹಶೀಲ್ದಾರ್ ಘನತೆ ಎಷ್ಟಾಯ್ತು ಏನೋ ವೀಕ್ಷಕರೇ. ಸೋಮಲಿಂಗ ಅಂತ ನಾವಿಲ್ಲಿ ಸುಮಾರು ಹುಟ್ಟಿ ಬೆಳೆದು ಎಜುಕೇಷನ್ ಎಲ್ಲ ಮಾಡಿದ್ದೆ ಗುಂಟೋಪ್ನಲ್ಲೇ, ಇದೇ ಕೆಜಿಗಳಲ್ಲೂ ಕೂಡ ಓದಿದ್ದೀವಿ. ನಮ್ಗೆ ಏನಾಗಿದೆ ಸಮಸ್ಯೆ ಅಂದರೆ ಅವಾಗಿನಿಂದಲೂ ಅನೇಕ ಬಾರಿ ಈಗ ಜನಪ್ರತಿನಿಧಿಗಳು ಇರ್ಬೋದು, ಆಮೇಲೆ ಇದು ಗೌರ್ಮೆಂಟ್ ಅಧಿಕಾರಿಗಳು ಇರ್ಬೋದು, ಯಾವುದೇ ಒಂದು ಅಧಿಕಾರಿ ಬಂದರೂ ಕೂಡ ನಮ್ಗೆ ಚಿಕ್ಕ ವಯಸ್ಸು ನಮ್ಮ ಅಪ್ಪ ಅಮ್ಮ ತಂದೆ ತಾಯಿ ಮತ್ತು ನಮ್ಮ ಮಾವರೆಲ್ಲ ಅರ್ಜಿ ಅನೇಕ ಬಾರಿ ಕೊಟ್ಟಿದ್ದಾರೆ. ಕೊಟ್ಟರೂ ಕೂಡ ಇವತ್ತಿಗೊಂದು ನಮ್ಮನ್ನು ನಿರ್ಲಕ್ಷ್ಯವಾಗಿ ನೋಡ್ತಾ ಇದ್ದಾರೆ ಹೊರತು ನಮ್ಮ ಜಾತಿ ಹೇಳ್ಕೊಂಡ್ರೆ ಸುಡುಗಾಡಿಸಿದ್ರೆ ಎಲ್ಲಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ಊಟ ಹಾಕಿದ್ದಾರೆ ಯಾರೋ ಅಧಿಕಾರಿಗಳು. ಇವತ್ತು ನಮ್ಗೆ ಕೇಳ್ತಿರೋದು ನಾವೇನಂತಂದರೆ, ನಮಗೆ ಒಂದು ಗೌರ್ಮೆಂಟ್ ಲ್ಯಾಂಡಲ್ಲಿ ಒಂದು ಹಕ್ಕುಪತ್ರ ಆಗಿರ್ಬಿಟ್ಟು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಬಾತ್ರೂಮ್ ಇಲ್ಲ, ಬಚ್ಚಲಿಲ್ಲ, ಆಮೇಲೆ ನೀರು ಬಂದರೆ ಮನೆ ಒಳಗಡೆಯಲ್ಲಿ ನೀರು ನುಗ್ತವೆ, ಹಾವು ಚೇಳು ಅನ್ನಂಗಿಲ್ಲ, ಕರೆಂಟ್ ಇರೋದಿಲ್ಲ, ವಿದ್ಯುತ್ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಅನೇಕ ಸಮಸ್ಯೆ ಅನುಭವಿಸ್ಬಿಟ್ಟಿದ್ದೀನಿ. ನಮ್ಮ ಹುಡುಗ ಇವನು ಹೆಚ್ಚು ಕಡಿಮೆ ಬೆಂಗಳೂರಿಂದ ಹಾಸ್ಪಿಟ್ಲಿಂದ ಬಂದಾಗಲೂ ಕೂಡ ನಮ್ಮನೆಗೆ ಬೆಂಕಿ ಬಿದ್ದು ಆಕಸ್ಮಿಕ ಒಂದು ಹಾಸ್ಪಿಟ್ಲ್ ದಾಖಲೆಲ್ಲ ಸುಟ್ಟೋಯ್ತು. ಮತ್ತು ಇದೇ ತಹಶೀಲ್ದಾರ್ ಮೇಡಮರು ಕೂಡ ಮನವಿ ಮಾಡಿದ್ವಿ, ಅವರು ಸ್ಪಾಟಿಗೆ ಬಂದು ನೋಡಿ ರೇಷನ್ ಕಾರ್ಡ್ ಒಂದು ಕೊಡಿಸಿದ್ರು. ಮತ್ತು ನಾವು ಆಧಾರ್ ಕಾರ್ಡು ವೋಟರ್ ಐ ಡಿ ಎಲ್ಲ ತೊಗೊಂಡಿದ್ದೀವಿ. ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ, ಇದು ನನ್ನ ಇದಕ್ಕೆ ಬರೋದಿಲ್ಲ ಅಂತ ಒಂದು ಉದಾಹರಣೆ ಹೇಳ್ತಿದ್ರು ಸ್ವಾಮಿ. ತಹಶೀಲ್ದಾರ್ಗಳು ಹೆಂಗಂದಾಗ ಜಿಲ್ಲಾಧಿಕಾರಿಗಳು ಹೇಗೆ ಅನ್ಬೋದು? ಈಗ ಜಿಲ್ಲಾಧಿಕಾರಿಗೆ ಹೋದಾಗ ಅವ್ರೇನು ಹೇಳ್ತಾರೆ, ಆಯ್ತಪ್ಪ ನೋಡೋಣ ವ್ಯವಸ್ಥೆ ಮಾಡೋಣ, ಯಾವಾಗಲೂ ಕೊಡೋಕ್ಕಿನ್ನ ನಮಗೆ ಈಗ ಆಗಿರೋದನ್ನ ತಕ್ಷಣ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಮೋಘ ಟಿ ವಿಯೊಂದಿಗೆ ಇಲ್ಲೊಂದು ಮಗು ಮಾತನಾಡುತ್ತಾ, ನಮಗೊಂದು ಮನೆ ಕೊಡಿ, ಶೌಚಾಲಯ ಕೊಡಿ ಅಂತ ಅಂಗಲಾಚಿ ಕೇಳೋ ದೃಶ್ಯ ನೋಡಿದ್ರೆ ಕಣ್ಣಂಚಲ್ಲಿ ನೀರು ಬರೋದಂತೂ ಸತ್ಯ. ಇಲ್ಲಿ ಏನ್ ಸಮಸ್ಯೆ ಇದೆ? ಇಲ್ಲಿ ನೀರೆಲ್ಲ ನುಗ್ಗಿದ್ರೆ ನಮ್ಗೆ ಇರಕ್ಕಾಗಲ್ಲ, ಎಲ್ಲ ಸೋರ್ ಹೋಗ್ತವೆ, ಇರಕ್ಕಾಗಲ್ಲ. ನಿಮ್ಮಅಮ್ಮ ಅವರೆಲ್ಲ ಅಡುಗೆ ಮಾಡಕ್ ಆಗುತ್ತಾ ಇಲ್ಲಿ? ಇಲ್ಲ. ಈಗ ಇಲ್ಲಿ ಏನಿಲ್ಲ, ಬಾತ್ರೂಮ್ ಎಲ್ಲ ಇದಾವ? ಇಲ್ಲ. ಏನು ಇಲ್ವಾ? ಏನ್ ಕೇಳ್ಕಂತೀಯ ನೀನು? ಬಾತ್ರೂಮ್ ಎಲ್ಲ ಕೊಡ್ತಿ. ಇನ್ನೇನ್ ಬೇಕು? ನಮ್ಮ ಮನೆ ಎಲ್ಲ ಕೊಡ್ತಿ. ಈಗ ಅವರು ನಿಮ್ಮ ಈಗೇನು ನಿಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನೀವು ಸ್ಕೂಲ್ಗೆ ಹೋಗಿ ಬಂದಾದ್ಮೇಲೆ ಇಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಇದಾಗುತ್ತಾ? ಇಲ್ಲ. ಮಜ್ಜೆ ಇಲ್ಲಿ ನಿಮ್ಮ ಗುಡಿಸ್ದಲ್ಲಿ ತಿಂಡಿ ಊಟ ಟೈಮ್ ಟೈಮ್ಗೂ ಆಗುತ್ತಾ? ಇಲ್ಲ. ಇಲ್ವಾ? ಬಾತ್ರೂಮ್ಗೆಲ್ಲ ಏನು ಮಾಡ್ತೀರಾ? ಅಲ್ಲೆಲ್ಲ ಬೈತಾರ ನಿಮಗೆ? ಒಟ್ಟಾರೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಈ ಕಡೆ ಪುರಸಭೆ, ಮತ್ತೊಂದು ಕಡೆ ತಹಶೀಲ್ದಾರ್ ಈ ಅಲೆಮಾರಿಗಳನ್ನು ಅಲೆದಾಡಿಸೋದು ಎಷ್ಟು ಸರಿ ನೀವೇ ಹೇಳಿ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ ವಿಜಯ್ ಅರಳಿಕೆರೆ ಜೊತೆ ಗಜೇಂದ್ರ, ಅಮೋಘ ಟಿ ವಿ, ಚಿಕ್ಕನಾಯಕನಹಳ್ಳಿ. ದಸರಾ ಹಬ್ಬವೆಂದರೆ 9 ದಿನಗಳ ಕಾಲ ಮನೆ ಮನೆಗಳಲ್ಲಿ ಸಂಭ್ರಮವೋ ಸಂಭ್ರಮ. ತುಮಕೂರಿನಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ದಸರಾ ಹಬ್ಬ ಆರಂಭವಾಯಿತು ಎಂದರೆ ಮನೆಗಳಲ್ಲಿ ಬೊಂಬೆಗಳನ್ನು ವಿಶೇಷ ರೀತಿಯಲ್ಲಿ ಕೂರಿಸಿ ಪ್ರತಿನಿತ್ಯ ಪೂಜೆ ಸಲ್ಲಿಸಿ ಮಕ್ಕಳಿಗೆ ಸಿಹಿ ನೀಡಲಾಗುವುದು. ಇನ್ನು ಈ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ. ಇನ್ನು ಕೆಲವರು ಬೊಂಬೆಗಳನ್ನು ಕೂರಿಸಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ. ಅದೇ ರೀತಿ ಇಲ್ಲೊಬ್ಬರು ಆಚರಣೆ ಮಾಡಿದ್ದಾರೆ. ಮಾರುತಿ ಪ್ರಸಾದ್, ಅಮೋಘ ಟಿ ವಿ, ತುಮಕೂರು. 2019-20 ಸಾಲಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸದ ಹಿನ್ನೆಲೆ ರಾಜ್ಯದ ಪ್ರತಿಷ್ಠಿತ ಸಿಮಾಕ್ ಸಂಸ್ಥೆ ನೀಡುವ ರಾಜ್ಯಮಟ್ಟದ ದ್ವಿತೀಯ ಬಹುಮಾನಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಪಾತ್ರವಾಗಿದೆ ಅಂತ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಸಂತಸ ವ್ಯಕ್ತಪಡಿಸಿದರು. ಎಸ್,
ನೈರ್ಮಲೀಕರಣಕ್ಕೆ ಪ್ರಥಮ ಆದ್ಯತೆ ನೀಡುವ ದೃಷ್ಟಿಯಿಂದ ರಾಜ್ಯಾದ್ಯಂತ ಈಗಾಗಲೇ ಒಣ ಮತ್ತು ಹಸಿ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವ ಜೊತೆಗೆ ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದ್ದು, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸ್ಥಳೀಯ ಸಂಸ್ಥೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಸಿಟಿ ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರ್ನಾಟಕ ಸಿಮ್ಯಾಕ್ ಸಂಸ್ಥೆಯು ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಬೆಂಗಳೂರಿನ ವಿಕಾಸಸೌಧದಲ್ಲಿ ಸೋಮವಾರ ಆಯೋಜನೆ ಮಾಡಿತ್ತು. ಇಂದು ನಗರಸಭೆಯ ಸರ್ ಎಂ ವಿ ಸಭಾಂಗಣದಲ್ಲಿ ಆಯೋಜಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತ ಮಹಂತೇಶ್, ಪ್ರಶಸ್ತಿಯನ್ನು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವ ಎಂಟಿಬಿ ನಾಗರಾಜು ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಜಂಟಿಯಾಗಿ ಪ್ರಶಸ್ತಿ ನೀಡಿದ್ದಾರೆ. ಈ ಪ್ರಶಸ್ತಿಯು 75,000 ರೂಪಾಯಿ ನಗದು, ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಹೊಂದಿದೆ. ರಾಜ್ಯಮಟ್ಟದ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ನಗರಸಭೆಗೆ ಮತ್ತೊಂದು ವಿಭಾಗದಲ್ಲಿಯೂ ಪ್ರಶಸ್ತಿ ಘೋಷಣೆಯಾಗಿರುವುದು ಜಿಲ್ಲಾ ಕೇಂದ್ರದ ನಗರಸಭೆಯ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಸುಸ್ಥಿರ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ವಿಶೇಷ ಪ್ರಶಸ್ತಿಯನ್ನು ಚಿಕ್ಕಬಳ್ಳಾಪುರ ನಗರಸಭೆ ತನ್ನ ಸಾಧನೆಯ ಮುಡಿಗೇರಿಸಿಕೊಳ್ಳುವ ಮೂಲಕ ರಾಜ್ಯಮಟ್ಟದಲ್ಲಿ ಗಮನ ಸೆಳೆದಿದೆ ಹಾಗೂ ಇನ್ನಿತರ ಸೃಜನಾತ್ಮಕ ಕಾರ್ಯಚಟುವಟಿಕೆಗಳಿಗಾಗಿ ನೀಡಲಾಗಿದೆ ಅಂತ ಹೇಳಿದರು. ಅಧ್ಯಕ್ಷರು ಹೇಳಿರೋ ಹಾಗೆ ಚಿಕ್ಕಬಳ್ಳಾಪುರ ನಗರಸಭೆಗೆ 2018-19 ಮತ್ತು 19-20 ಸಾಲಿನಲ್ಲಿ ಸ್ವಚ್ಛತೆ ಸಂಬಂಧಪಟ್ಟಂತೆ ನಮ್ಮ ಘನತ್ಯಾಜ್ಯ ವಸ್ತು ನಿರ್ವಹಣೆಯಲ್ಲಿ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಒಂದು ನಗರಸಭೆ ಅಂತ ಹೇಳಿದಂತಂದು ನಮಗೆ ಪ್ರತಿಷ್ಠಿತ ಸಂಸ್ಥೆ ಸಿಮ್ಯಾಕಿಂದ ಒಂದು ಪ್ರಶಸ್ತಿ ಬಂದಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಕಸ ನಿರ್ವಹಣೆ ಅಂತಂತಂದರೆ ಬರೇ ಮನೆಗಳಿಂದ ನಾವು ಕಸ ತಗೊಂಡು ಅಥವಾ ಚರಂಡಿಯಿಂದ ಕಸ ತೆಗೆದುಬಿಟ್ಟು ಎಲ್ಲೋ ಒಂದು ಡಂಪ್ ಮಾಡೋದಷ್ಟೇ ಅಲ್ಲ, ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಗರಸಭೆಯಲ್ಲಿ ಅತಿ ಮುಖ್ಯ ನಮ್ಮ ಕೆಲಸ ಸ್ವಚ್ಛತೆ. ಸ್ವಚ್ಛತೆಯಲ್ಲಿ ಜಿಲ್ಲಾಡಳಿತ ಕಾಲಕಾಲಕ್ಕೆ ನೀಡುವ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನದಂತೆ ಜಿಲ್ಲಾ ಕೇಂದ್ರದಲ್ಲಿ ನಗರಸಭೆ ನೈರ್ಮಲೀಕರಣಕ್ಕೆ ಮೊದಲ ಆದ್ಯತೆ ನೀಡಿದೆ. ಹಿಂದಿನ ಪೌರಾಯುಕ್ತ ಡಿ ಲೋಹಿತ್ ಕುಮಾರ್ ಮತ್ತು ಎಲ್ಲ ಜನಪ್ರತಿನಿಧಿಗಳು ಸಿಬ್ಬಂದಿಯ ಶ್ರಮದ ಫಲವಾಗಿ ಇಂದು ನಮ್ಮ ನಗರಸಭೆ ರಾಜ್ಯಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಸಂತಸ ತಂದಿದೆ. ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಹಾಗೂ ಜಿಲ್ಲಾಧಿಕಾರಿ ಆರ್ಲತರ್ ಅವರ ಸಕಾರಾತ್ಮಕ ಪ್ರೇರಣೆ ಮತ್ತು ಪ್ರೋತ್ಸಾಹದಿಂದಾಗಿ ಸಾಧನೆ ಸಾಧ್ಯವಾಗಿದೆ ಅಂತ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಸಂತಸ ವ್ಯಕ್ತಪಡಿಸಿದರು. ಒಳ್ಳೆಯ ವಿಚಾರ ನಮ್ಮ ಚಿಕ್ಕಬಳ್ಳಾಪುರ ನಗರಕ್ಕೆ. ಅದೇ ನಿಟ್ಟಿನಲ್ಲಿ ಇವತ್ತು ಇದಕ್ಕೆ ಕಾರಣಭೂತರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮತ್ತು ರಾಜ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಜಿಲ್ಲೆಯ ಡಿ ಸಿ ಮೇಡಮ್ ಇರತಕ್ಕಂಥವರು ಮತ್ತು ಬಿ ಡಿ ಮೇಡಮ್ ಅಂಥವರು ಮತ್ತು ನಮ್ಮ ನಗರಸಭೆಯ ಆಯುಕ್ತರಾದಂಥ ಹಿಂದ್ಗಡೆ ಆಯುಕ್ತರಾದಂಥ ಲೋಹಿತ್ ಅವರು ಮತ್ತು ಈಗಿರ್ತಕ್ಕಂಥ ಮಂತ್ರಿ ಸಾರು ಮತ್ತು ನಮ್ಮ ನಗರದ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ಸು ಮತ್ತು ಪೌರಕಾರ್ಮಿಕರು ಬಹಳ ವಿಶೇಷ. ಜೊತೆಗೆ ನಮ್ಮ ನಗರಸಭಾ ಸದಸ್ಯರುಗಳು ಮತ್ತು ಸಾರ್ವಜನಿಕರ ಒಂದು ಸ್ಪಂದನೆಗೆ ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ದೊರಕಿದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರಸಭೆ ವತಿಯಿಂದ 1-31 ವಾರ್ಡು ಏನು ಹಸಿ ಕಸ ಮತ್ತು ಒಣಕಸ ಒಂದು ಸೆಗ್ರಿಗೇಟ್ ಮಾಡುವಂಥ ಪ್ರಶಸ್ತಿಗಾಗಿ ಶ್ರಮಿಸಿದ ಜಿಲ್ಲಾಡಳಿತ ಮಂಡಳಿ, ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ನಗರಸಭೆ ಸಿಬ್ಬಂದಿಗೆ ನಗರಸಭೆ ವತಿಯಿಂದ ಅಭಿನಂದನೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಜುಂಜಣ್ಣ, ಸಿಬ್ಬಂದಿ ಮಂಜುನಾಥ್, ನಗರಸಭಾ ಸದಸ್ಯರಾದ ಗ್ಯಾಸ್ ನಾಗರಾಜು, ಗಜೇಂದ್ರ, ಯತೀಶ್, ರುಕ್ಮಿಣಿ, ಮುನಿರಾಜು, ಮಂಜುನಾಥ್, ರತ್ನಮ್ಮ, ಅರುಣ್ ಕುಮಾರ್ ಇನ್ನಿತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಎರಡು ಊರಿನ ನಡುವೆ ನಡೆದ ಮಾತುಕತೆಯಂತೆ ಭಾನುವಾರ ಸಂಜೆ ಗುಡಿಬಂಡೆ ಅಮಾನಿ ಭೈರಸಾಗರ ಕೆರೆಯಿಂದ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಕೆರೆಗೆ ನೀರು ಬಿಡಲಾಗಿತ್ತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನಿನ್ನೆ ಸಂಜೆ ವೇಳೆ ಕೋಡಿ ಹರಿಯುತ್ತಿದ್ದ ನೀರು ಖಾಲಿಯಾದ ಕಾರಣ ವಾಟದ ಹೊಸಳ್ಳಿ ಕೆರೆಗೆ ನೀರು ನಿಲ್ಲಿಸಲಾಯಿತು. ಆದರೆ ರಾತ್ರಿ ಇಡೀ ಭಾರೀ ಮಳೆ ಸುರಿದ ಕಾರಣ ಮತ್ತೆ ಕೋಡಿಯಿಂದ ವಿಪರೀತವಾಗಿ ಹರಿಯಲಾರಂಭಿಸಿತು. ಆದ್ದರಿಂದ ವಾಟದ ಹೊಸಳ್ಳಿ ಕೆರೆಗೆ ಇಂದು ಬೆಳಗ್ಗೆ ಮತ್ತೆ ನೀರು ಬಿಡಲಾಯಿತು.
ನೀರು ಬಿಡುವ ಮೂರು ಗೇಟ್ ವಾಲ್ಗಳಲ್ಲಿ ಒಂದನ್ನು ತೆರೆದ ಕಾರಣ ನಮಗೆ ಮೂರು ಗೇಟ್ ವಾಲ್ ತೆರೆಯಿರಿ, ಇಲ್ಲವಾದಲ್ಲಿ ನೀರು ಕೋಡಿಯಿಂದ ಬೇರೆ ಕಡೆಗೆ ಹೋಗ್ತದೆ ಅಂತ ಆಗ್ರಹಿಸಿ ಹಠಾತ್ ಆಗಿ ವಾಡದ ಹೊಸಳ್ಳಿ ರೈತರು ರಸ್ತೆ ತಡೆ ನಡೆಸಿದರು. ಮೂರು ಗೇಟ್ ವಾಲ್ಗಳಲ್ಲಿ ಒಂದು ಮಾತ್ರ ಚೆನ್ನಾಗಿದೆ, ಮಿಕ್ಕೆರಡು ಸರಿ ಇಲ್ಲ ಎಂಬ ಅಧಿಕಾರಿಗಳ ಮಾತನ್ನ ಒಪ್ಪದ ವಾಟದ ಹೊಸಳ್ಳಿ ರೈತರು ರಸ್ತೆ ತಡೆ ಮುಂದುವರೆಸಿದರು. ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ನೇತೃತ್ವದಲ್ಲಿ ಪೊಲೀಸರು ತಮ್ಮ ಬಲ ಪ್ರಯೋಗಿಸಿ ರಸ್ತೆ ತಡೆ ಮಾಡುತ್ತಿದ್ದವರನ್ನ ಚದುರಿಸಿದರು. ನಂತರ ಅರ್ಧವಷ್ಟೇ ಕೆಲಸ ಮಾಡಿದ ಇನ್ನೊಂದು ಗೇಟ್ ವಾಲ್ನಿಂದ ಇನ್ನಷ್ಟು ನೀರು ರಭಸವಾಗಿ ಹೋದಾಗ ವಾಟದ ಹೊಸಳ್ಳಿ ರೈತರು ಸಮಾಧಾನಗೊಂಡರು. ಇಂದು ಇಡೀ ದಿನ ರಸ್ತೆ ತಡೆ, ಪ್ರತಿಭಟನೆ, ವಾಗ್ವಾದ ಆತಂಕದಲ್ಲೇ ಕಳೆಯುವಂತಾಯಿತು. ತಹಶೀಲ್ದಾರ್ ಸಿಗ್ಬತುಲ್ಲಾ ನೇತೃತ್ವದಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ನೇತೃತ್ವದಲ್ಲಿ ಪೊಲೀಸರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡುತ್ತಾ ಉದ್ರಿಕ್ತರನ್ನ ಸಮಾಧಾನ ಪಡಿಸುವಲ್ಲೇ ಕಳೆದು ಹೋಯಿತು. ಜಮೀನ್ ಮೇಲೆ ನೀರು ಹೋಗ್ತಾ ಇದೆ, ಪಕ್ಕದಲ್ಲಿರೋ ಜಮೀನ್ ವಂಕೆಗಳೆಲ್ಲ ಹಿಂಗಡ್ಸ್ಕೊಂಡ್ ಬಿಟ್ಟು ಅವರೆಲ್ಲ ಜಮೀನ್ ಮಾಡ್ಕೊಂಡವ್ರೆ, ವಂಕೆಗಳೆಲ್ಲ ಮುಚ್ಚಾಕವ್ರೆ, ಕಾಲುವೆಗಳೆಲ್ಲ ಕಾಲುವೆ ಮುಚ್ಚಾಕಿ ನಮ್ಮ ಜಮೀನ್ ಮೇಲೆ ನೀರು ಹರಿತೈತೆ. ಎಲ್ಲಾನು ನಮ್ಮ 3 ಎಕರೆ ಗದ್ದೆ ಮೇಲೆ ನೀರು ಹರಿತೈತೆ, ಭತ್ತದ ಮೇಲೆ ಎಲ್ಲಾನು. ಕಾಲುವೆಗಳೆಲ್ಲ ಒಳಕ್ಕೆ ಹಾಕೊಂಡ್ಬಿಟ್ಟವ್ರೆ ಕಾಲುವೆಗಳಿಲ್ಲ ಇಲ್ಲಿ, ಕಾಲುವೆಗಳೆಲ್ಲ ಒಳಕ್ಕೆ ಹಾಕೊಂಡ್ಬಿಟ್ಟು ಸರ್ವೆ ನಂಬರ್ 3 ಎಕರೆ ಜಮೀನಲ್ಲಿ ನೀರು ನುಗ್ತಾ ಇದೆ. ಎಲ್ಲ ಭತ್ತ ಹಾಕಿದ್ವಿ, 3 ಎಕರೆ ಎಲ್ಲ ಕಚ್ಕೊಂಡು ಹೊರಟೋಗೈತೆ. ಭತ್ತ ಜೋಳ ಎಲ್ಲ ಕಚ್ಕೊಂಡು ಹೋಗ್ತಾ ಐತೆ ವಂಕೆಯಲ್ಲಿ. ಇಲ್ಲಿ ನೋಡಿ ಸರ್, ಎಲ್ಲ ಕಚ್ಕೊಂಡು ಬಂದಿರೋದು, ಎಲ್ಲ ಹೊಡ್ಕೊಂಡು ಬಂದ್ಬಿಟ್ಟಿರೋದು ಇದೆಲ್ಲ. ಅಲ್ಲಿ ನೋಡು, ಅಲ್ಲಿ ಕಾಣ್ತಾ ಐತೆ ನೋಡು ಸ್ವಲ್ಪ. ಇವಾಗ ಅಲ್ಲೇ ಎಲ್ಲ, ಇವಾಗ ಅಲ್ಲಿ ಮುಚ್ಚುತ್ತವ್ರೆ ನೀರು. ರಿಪೇರಿ ನಿರ್ವಹಣೆ ಇಲ್ಲದ ಗೇಟ್ ವಾಲ್ಗಳು ಸರಾಗವಾಗಿ ನೀರು ಹೋಗಬೇಕಾದ್ರೆ ಉತ್ತಮ ಸ್ಥಿತಿಯಲ್ಲಿರಬೇಕಾದ ಕಾಲುವೆಗಳು ಅನೇಕ ಕಡೆ ಮುಚ್ಚಿ ಹೋಗಿವೆ, ಕೆಲವೆಡೆ ಒತ್ತುವರಿಯಾಗಿ ಮಾಯವಾಗಿವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಮ್ಮೊಮ್ಮೆ ಸಾಮಾನ್ಯ ಜನ ಈ ರೀತಿ ಬೆಲೆ ತೆರಬೇಕಾಗುತ್ತೆ. ವಿ ರಾಜಶೇಖರ್, ಅಮುಗು ಟಿವಿ, ಗುಡಿಬಂಡೆ. ಶರನ್ನವರಾತ್ರಿ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ 9 ದಿನಗಳು ವಿವಿಧ ಬಗೆಯ ವಿಶೇಷ ಅಲಂಕಾರ ಪೂಜೆ ಏರ್ಪಡಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಹಾಗೂ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಅರುಣ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ವಿಜಯ ಇ ರವಿಕುಮಾರ್, ತಹಶೀಲ್ದಾರ್ ಅನಿಲ್ ಕುಮಾರ್ ಅರೋಲಿಕರ್, ದೇವಾಲಯದ ಉಸ್ತುವಾರಿಗಳಾದ ಪಿ ಗಂಗಾಧರ್, ದೇವನಹಳ್ಳಿ ಪುರಸಭೆ ಅಧ್ಯಕ್ಷೆ ರೇಖಾ ವೇಣುಗೋಪಾಲ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು.
ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿದ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಮಾತನಾಡಿ, ನವರಾತ್ರಿ ವಿಶೇಷವಾಗಿ ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವ ದರ್ಶನ ಪಡೆದು ರಾಜ್ಯದ ಜನತೆಗೆ ಒಳಿತಾಗಲಿ, ಪ್ರಪಂಚವನ್ನ ಆವರಿಸಿರುವ ಮಹಾಮಾರಿ ಕೊರೋನಾ ತೊಲಗಿ ಜನತೆ ಸುಭಿಕ್ಷವಾಗಿರಲಿ, ಕಳೆದ ವರ್ಷ ಜನತೆ ಸಹಕರಿಸಿದಂತೆ ಈ ಬಾರಿ ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬ ಆಚರಿಸಿ ಅಂತ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಸಲಹೆ ನೀಡಿದರು. ಅವರವ್ರ ಮನೆಯಲ್ಲಿ ಅವರು ಹಬ್ಬ ಮಾಡ್ಕೊಂಡು ಎಲ್ಲೂ ಸರಳವಾಗಿ ಮಾಡ್ಕೊಂಡು ಎಲ್ಲೂ ಜನಸಂದಣಿ ಸೇರಿದಂಗೆ ಮತ್ತು ಕರೋನಾ ಹರಡ್ದಂಗೆ ಕ್ರಮ ತಗೋಬೇಕು ಅಂತ ಅಂದರೆ ಮೆರವಣಿಗೆ ಉತ್ಸವಗಳಿಗೆಲ್ಲ ಈಗ ಇನ್ನ ಸರ್ಕಾರದಿಂದ ಮಾರ್ಗಸೂಚಿ ಬಂದಿಲ್ಲ. ಮೋಸ್ಟ್ ಇವತ್ತು ನಾಳೆ ಬರುತ್ತೆ ಸರ್. ನಾವು ಸರ್ಕಾರದ ಮಾರ್ಗಸೂಚಿ ಬಂದಮೇಲೆ ನಾವು ಅದ್ರ ಪ್ರಕಾರ ಪಾಲಿಸ್ತೇವೆ. ಸರಿ ಸರ್. ಅಭಿಷೇಕ ಇಟ್ಟು ಹಂಗಾಗಿ ನಮಗೆ ಆವಾಗ ಸಿದ್ರು ಈ ಒಂದು ಶುಭ ಸಂದರ್ಭದಲ್ಲಿ ನಾಳಿನ ದಿನದಾಗ ಎಲ್ಲ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ರಾಜ್ಯದಲ್ಲೇ ಕರೋನಾ ಮುಕ್ತವಾಗಲಿ ಅಂತೇಳಿ ನವರಾತ್ರಿ ಆಚರಣೆಗೆ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಅಕ್ಟೋಬರ್ 7 ಗುರುವಾರದಿಂದ 15ನೇ ತಾರೀಕಿನವರೆಗೂ ಶರನ್ನವರಾತ್ರಿ ಪೂಜಾ ಮಹೋತ್ಸವಗಳು ನಡೀತಾ ಇವೆ ಅಂತ ದೇವಾಲಯದ ಕಮಿಟಿಯ ಪಿ ಗಂಗಾಧರ್ ತಿಳಿಸಿದರು. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಹಾಗೂ ಶ್ರೀ ಚೌಡೇಶ್ವರಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಜರಿದ್ದು ದೇವಾಲಯಕ್ಕೆ ಆಗಮಿಸಿದ್ದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭೆ ಮಾಜಿ ಸದಸ್ಯ ಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗೇಶ್, ಮುಖ್ಯಾಧಿಕಾರಿ ಎಹೆಚ್ ನಾಗರಾಜು, ದೇವಾಲಯ ಸಮಿತಿಯ ಎಸ್ಆರ್ ಮುನಿರಾಜು ಹಾಗೂ ಶ್ರೀ ಚೌಡೇಶ್ವರಿ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು, ಗಣ್ಯರು ಪಾಲ್ಗೊಂಡಿದ್ದರು. ಡಿಸಿ ಶಂಕರ್, ಅಂಬುಗು ಟಿವಿ, ದೇವನಹಳ್ಳಿ. ಬಾಂಬ್ ಸಿಡಿದಂತೆ ಬ್ಲಾಸ್ಟ್ ಆದ ಎಲೆಕ್ಟ್ರಿಕಲ್ ಕೇಬಲ್ ಚೇಂಬರ್ ಬೆಂಕಿ ಬಂದು ಬಾಂಬ್ ಸಿಡಿದಂತೆ ಸಿಡಿದಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ ಕಂಡುಬಂದು ಚಿಕ್ಕಬಳ್ಳಾಪುರ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇದಕ್ಕಿದ್ದ ಹಾಗೆ ಎಲೆಕ್ಟ್ರಿಕ್ ಕೇಬಲ್ ಚೇಂಬರ್ ಸ್ಫೋಟಗೊಂಡ ಘಟನೆ ಚಿಕ್ಕಬಳ್ಳಾಪುರ ನಗರದ ವೆಂಕಟೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪೆಟ್ರೋಲ್ ಬಂಕ್ನಲ್ಲಿ ಭಾರಿ ಅವಘಡ ತಪ್ಪಿದೆ. ಇನ್ನು ಇಂಡಿಯನ್ ಆಯಿಲ್ ಏಜೆನ್ಸಿಯ ವೆಂಕಟೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ಚೇಂಬರ್ ಸ್ಫೋಟಗೊಂಡಿದೆ. ಬೆಂಕಿ ಬಂದು ಬಾಂಬ್ ಸಿಡಿದಂತೆ ಸಿಡಿದಿದ್ದು ಈ ದೃಶ್ಯ ಕಂಡು ಜನ ಬೆಚ್ಚಿಬಿದ್ದಿದ್ದಾರೆ. ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪಕ್ಕದಲ್ಲೇ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ಗಳಿದ್ದವು. ಗ್ರಾಹಕರು ಹಾಗೂ ಆಪರೇಟರ್ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದೆ. ಇನ್ನು ಈ ಘಟನೆಯಿಂದಾಗಿ ತಾತ್ಕಾಲಿಕವಾಗಿ ಪೆಟ್ರೋಲ್ ಬಂಕ್ ಸ್ಥಗಿತಗೊಳಿಸಲಾಗಿದೆ ಎಂದು ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಬಾಬಾಜಾನ್ ಹೇಳಿದರು. ಇದು ಬೆಳಗ್ಗೆ ಒಂದು 5:55 ನೈಟ್ ಆಫ್ ಮಾಡಿದ್ರಿ ನಾವು ಎಲೆಕ್ಟ್ರಿಕಲ್ ಸ್ವಿಚ್ಗಳೆಲ್ಲ. ನೈಟ್ ಬೆಳಗ್ಗೆ ಇದ್ದಂಗೆ ಆನ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ದೀವಿ. ಆ ಟೈಮಲ್ಲಿ ಏನಾಗೈತೆ ಲೈಟಿಂಗ್ ಸ್ವಿಚ್ಗಳು ಪಂಪ್ ಸ್ವಿಚ್ ಆನ್ ಮಾಡಿದಾಗ ಯಾವುದೋ ಒಂದು ಚಾರ್ಜ್ ಸರ್ಟ್ಫಿಟ್ ಆಗೈತೆ ವೈರು. ಆ ಟೈಮಲ್ಲಿ ಏನೋ ಚಾರ್ಜ್ ಸರ್ಟ್ಫಿಟ್ ಆಗಿ ಅಲ್ಲಿಂದ ನ್ಯೂಟ್ರಲ್ ಬಂದು ಇಲ್ಲಿ ಬಂದು ಪ್ರೆಷರ್ ಕೊಟ್ಟು ಬ್ಲಾಸ್ಟ್ ಆಗಿರೋದು. ಅದು ನಿನ್ನೆ ಬಂದು ನಮ್ಮ ಇಂಡಿಯನ್ ಆಯಿಲ್ ಕಡೆಯಿಂದ ಇವರು ಬಂದಿದ್ದಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದಿದ್ದಾರೆ. ಅವರೆಲ್ಲ ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇದೆಲ್ಲ ಕೇಬಲ್ ಪ್ರಾಬ್ಲಮ್ ಇದೆ ಅದೆಲ್ಲ ಸ್ವಲ್ಪ ಅದರಿಂದ ಒಂದು 2-3 ದಿನ ನೀವು ಸ್ಟಾಪ್ ಮಾಡಿ ಸೇಲ್ಸ್ ನಾವೆಲ್ಲ ಹೊಸದಾಗಿ ಕೇಬಲ್ ಹಾಕ್ಕೊಡ್ತೀವಿ. ಹಾಕ್ಕೊಟ್ಟಾದಮೇಲೆ ನಾವು ಬಂದು ತಿರ್ಗಾ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನೀವು ರನ್ ಮಾಡಿ ಯಾವವರೆಗೂ ನೀವು ಸ್ಟಾಕ್ನ ಏನು ಸೇಲ್ ಮಾಡೋಕೆ ಹೋಗಬೇಡಿ ಅಂತ ಕಂಪ್ನಿ ಕಡೆಯಿಂದ ನಮಗೆ ಲೆಟ್ರ್ ಕೊಟ್ಟು ಅವ್ರು ಇದು ಮಾಡೋಗಿದ್ದಾರೆ. ಇವಾಗ ಏನಾದ್ರೆ ಮುಂದಕ್ಕೆ ಇವಾಗ ಸಣ್ಣ ಅಪಾಯ ಆಯಿತು ಪರವಾಗಿಲ್ಲ, ಮುಂದಕ್ಕೆ ದೊಡ್ಡ ಅಪಾಯ ಆದರೆ ಇದಕ್ಕೆ ಹೊಣೆ ಯಾರು? ಇದಕ್ಕೆ ಇವಾಗೆಲ್ಲ ಸದ್ಯಕ್ಕೆ ಇಲ್ಲಿಗೆ ಯಾರು ವರ್ಕರ್ಸ್ ಇರಲಿಲ್ಲ, ಕಸ್ಟಮರ್ಸ್ ಯಾರೂ ಇರಲಿಲ್ಲ. ಕಸ್ಟಮರ್ಸ್ ಇದ್ದಿದ್ದರೆ ಏನು ಮಾಡ್ಬೋದಾಗಿತ್ತು? ನಿಮಗೆ ನಾವೇನು ನಾವೇನು ಮಾಡಬೇಕಾಗಿತ್ತು ಅಂತ ಕಂಪ್ನಿಯವರು ಜಾಸ್ತಿ ಕೇರ್ಫುಲ್ಲಾಗಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರು ಕಂಪ್ನಿ ಕಡೆಯಿಂದ ಅವರು ಸೇಲ್ಸ್ ಆಫೀಸರ್ ಅವರೆಲ್ಲ ಬಂದಿದ್ದರು. ನಮ್ಮ ಯಜಮಾನ್ ಸತ್ಯವಾದ ಸಾಹೇಬ್ ಅಂತ ಅವರು ಬಂದಿದ್ದರು. ಅವರು ಬಂದೆಲ್ಲ ಮಾಡಿ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಡಿ ಒಂದು 3-4 ದಿನ ಸೇಲ್ಸ್ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗೋದ್ರಿಂದ ನಾವು 4-5 ದಿನ ನಾವು ಸೇಲ್ಸ್ ಸ್ಟಾಪ್ ಮಾಡಿದ್ದೀವಿ. ನಂತರ ನಾವು ಇದೆಲ್ಲ ರೆಡಿ ಆದಮೇಲೆ ನಾವು ಸೇಲ್ಸ್. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತಡರಾತ್ರಿ ಇದ್ದಕ್ಕಿದ್ದಂತೆ ಮನೆಯ ಗೋಡೆಗಳು ಕುಸಿದು ಬಿದ್ದಿದ್ದರಿಂದ ಸುಮಾರು 1 ಲಕ್ಷ ಮೌಲ್ಯದ ಎತ್ತು ಮೃತಪಟ್ಟಿದ್ದು ಜೊತೆಯಲ್ಲಿದ್ದ 2 ಎತ್ತುಗಳಿಗೆ ಗಂಭೀರ ಗಾಯವಾಗಿರುವ ಘಟನೆ ಮಧುಗಿರಿ ತಾಲೂಕಿನ ದೊಡ್ಡಮಾಲೂರು ಗ್ರಾಮದಲ್ಲಿ ವರದಿಯಾಗಿದೆ. ವೆಂಕಟ ಎಂಬ ರೈತನಿಗೆ ಸೇರಿದ ಮನೆಯಂಗಳದಲ್ಲಿ ಜಾನುವಾರುಗಳನ್ನು ಕಟ್ಟಿಹಾಕಲಾಗಿತ್ತು. ಕಳೆದ 4 ದಿನಗಳಿಂದ ಸುರಿದ ಭಾರಿ ಮಳೆಗೆ ಮನೆಯ ಗೋಡೆ ಒದ್ದೆಯಾಗಿ ಕುಸಿದಿದೆ. ಮಧ್ಯರಾತ್ರಿ 1 ಗಂಟೆ ಆಸುಪಾಸಿನಲ್ಲಿ ಗೋಡೆ ಕುಸಿಯುತ್ತಿದ್ದಂತೆ ಕುಟುಂಬಸ್ಥರು ಹೊರಗೆ ಓಡಿ ಬಂದಿದ್ದಾರೆ. ಹಾಗಾಗಿ ಅದೃಷ್ಟವಶಾತ್ ಮನೆಯಲ್ಲಿ ಮಲಗಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಆದರೆ ಮನೆಯಲ್ಲಿದ್ದ ಜಾನುವಾರುಗಳಲ್ಲಿ ಒಂದು ಎತ್ತು ಸಾವನ್ನಪ್ಪಿದೆ ಮತ್ತು ಎರಡು ಎತ್ತುಗಳಿಗೆ ಗಂಭೀರ ಗಾಯಗಳಾಗಿವೆ. ಇನ್ನು ಸ್ಥಳಕ್ಕೆ ಕಂದಾಯ ಮತ್ತು ಪಶು ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮಳೆಗೆ ಒದ್ದೆಯಾಗಿ ಗೋಡೆ ಕುಸಿದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಪಾವಗಡ ತಾಲೂಕಿನ ಕುರುಬರಹಳ್ಳಿಯಲ್ಲಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಈ ಬಾರಿಯಾದರೂ ಉತ್ತಮ ಬೆಳೆಯಲೇಬೇಕು ಎಂಬ ಉತ್ಸಾಹದಿಂದ ಬೆಳೆ ಹಾಕಿದ್ದ ಶೇಂಗಾ ಹಾಗೂ ದಾಳಿಂಬೆ ಬೆಳೆಯ ಬೆಳೆ ಮಣ್ಣಿನ ಪಾಲಾಗಿದೆ. ಎರಡು ಬಾರಿ ಟೊಮ್ಯಾಟೊ ಬೆಳೆ ಬೆಳೆದು ಕೈ ಸುಟ್ಟಿಕೊಂಡ ನಂತರ ಈ ಬಾರಿಯಾದರೂ ಮತ್ತೆ ಬೆಳೆ ಕೈ ಹಿಡಿಯುತ್ತದೆ ಎಂಬ ಸೋಲು ಒಪ್ಪಿಕೊಳ್ಳದೆ ಮತ್ತೆ 4 ಲಕ್ಷ ವೆಚ್ಚದಲ್ಲಿ ಮಿಶ್ರ ಬೆಳೆ ಬೆಳೆಯಲು ಮುಂದಾಗಿದ್ದ ನರಸಿಂಹರೆಡ್ಡಿ ಎಂಬ ರೈತ, ಶೇಂಗಾ ಮತ್ತು ದಾಳಿಂಬೆ ಬೆಳೆ ಹಾಕಲಾಗಿದೆ, ಆದರೆ ದುರಾದೃಷ್ಟಕರ ಮತ್ತೆ ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ಅಲ್ಪ ಸ್ವಲ್ಪ ಕೈಗೆಟಕಬೇಕಾದ ಶೇಂಗಾ ಚಿಗುರು ಬಿಡುತ್ತಿದ್ದು ದಾಳಿಂಬೆ ಬೆಳೆ ಸಹ ಮಳೆಯ ರಭಸಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ ಭಾರೀ ನಷ್ಟ ಉಂಟಾಗಿದೆ ಎಂದು ರೈತ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. 77/2 ಸರ್ವೆ ನಂಬರಲ್ಲಿ 1-2 ಎಕರೆಗೆ ದಾಳಿಂಬೆ, ಅದರಲ್ಲೇ ಕಡ್ಡೆ ಬೀಜ ಹಾಕಿದ್ವಿ. 3-4 ದಿನದ ಸುರಿದ ಮಳೆಯಿಂದ ಬೆಳೆ ಎಲ್ಲ ಕೊಚ್ಕೊಂಡೋಗಿದೆ, ಗಿಡಗಳೆಲ್ಲ ಹೂಣೋಗಿದೆ. ಆಮೇಲೆ ಇದಕ್ಕೆ ಬೇಲಿ ಹಾಕಿದ್ವಿ, ಕಂಬಗಳು, ಅದೂ ಎಲ್ಲ ಬಿದ್ದು ಮುರಿದೋಗಿದ್ದಾವೆ. ಎಷ್ಟು ಖರ್ಚಾಗಿದೆ ಸರ್ ನಿಮಗಿದೆಲ್ಲ? ಇದೆಲ್ಲ ಇದಕ್ಕೆ ಕಾಂಪೌಂಡ್ಗೆ 1.5 ಲಕ್ಷ. ಆಮೇಲೆ ಈ ಬೆಳೆಗೆ ಕಡಲೆ ಬೀಜ ಎಲ್ಲ ಹಾಕಿದ್ವಿ, ಎಲ್ಲ ಫಸಲೆಲ್ಲ ಹೊಡ್ಕೊಂಡೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ವಿ, ಆದರೂ ಕೂಡ ಯಾರೂ ಇಲ್ಲಿ ಸ್ಪಾಟ್ಗೆ ಬಂದಿಲ್ಲ. ನಮಗೆ ಸುಮಾರು 4-5 ಲಕ್ಷ ರೂಪಾಯಿ ಲಾಸ್ ಆಗಿದೆ. ನೀವು ಇದನ್ನು ತಾವು ಪರಿಶೀಲನೆ ಮಾಡಿ ನಮಗೇನನ್ನ ಪರಿಹಾರ ಕೊಡಿಸೋದಕ್ಕೆ ಒಂದು ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಿಮ್ಮ ಅಧಿಕಾರಿಗಳ ಗಮನಕ್ಕೆ ತಂದರೂ ಬರಲಿಲ್ವ ಇಲ್ಲಿಗೆ ಅವರು? ಇಲ್ಲ, ಬಂದಿಲ್ಲ ಸರ್. ಯಾರೂ ಬಂದಿಲ್ಲ. ಯಾವ ವ್ಯಾಪ್ತಿಗೆ ಬರುತ್ತಿದ್ದು ಗ್ರಾಮ? ನಲಗಾನಹಳ್ಳಿ ಗ್ರಾಮ ಪಂಚಾಯತಿ. ನಲಗಾನಹಳ್ಳಿ ಗ್ರಾಮ ಪಂಚಾಯತಿ. ಸರ್ವೆ ನಂಬರ್ ಅಲ್ಲಿ ಬರುತ್ತಾ? ಇನ್ನು ಮಳೆಯಿಂದಾಗಿ ರೈತನಿಗಾದ ಸಮಸ್ಯೆ ಬಗ್ಗೆ ತಾಲೂಕು ಆಡಳಿತ ಅಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಯಾರೂ ಬಂದು ಗಮನಹರಿಸಲಿಲ್ಲ. ಈ ರೀತಿಯಲ್ಲಿ ಏಕಾಏಕಿ ಮಳೆ ತಂದ ಅವಾಂತರದಿಂದ ಸಾಲ ಸೋಲ ಮಾಡಿ ಹಣ ತಂದು ಬೆಳೆ ಬೆಳೆದಿದ್ದು ಬೆಳೆಯಿಂದ 4 ಕಾಸು ಪಡೆಯುವ ರೈತನ ಆಸೆ ಆಸೆಯಾಗಿಯೇ ಉಳಿದಿದೆ ಎಂದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.